ಇನ್ನು ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೈಟ್ ವಾಪಸ್ ಕೊಡೋಕೆ ರೆಡಿ ಅಂತ ಹೇಳಿ ಸೊ ನಿವೇಶನ ವಾಪಸ್ ಕೊಡೋಕೆ ರೆಡಿ ಯಾವ ರೂಪದಲ್ಲಿ ಪರಿಹಾರ ಕೊಡ್ತಾರೆ ಹೇಳಿ ಅವರು ಅಂತ ದೋಸ್ತಿಗಳಿಗೆ ಸಿಎಂ ಸಿದ್ದರಾಮಯ್ಯ ನೇರ ಪ್ರಶ್ನೆಯನ್ನ ಮಾಡಿದ್ದಾರೆ ಆಸ್ತಿ ಮೇಲೆ ವ್ಯಾಹೋ ವ್ಯಾಮೋಹನ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಇನ್ನೊಂದು ಕಡೆಗೆ ಅವರ ಪುತ್ರ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ನಮ್ಮಪ್ಪ ತಪ್ಪೇ ಮಾಡಿಲ್ಲ ನಲವತ್ತು ವರ್ಷದ ರಾಜಕೀಯದಲ್ಲಿ ಅವರು ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆಯನ್ನ ಕೂಡ ಹೊಂದಿಲ್ಲ ಅಪ್ಪ ಅಮ್ಮ ಮತ್ತೆ ಅಮ್ಮನಿಗೆ ತುಂಬಾ ಬೇಸರ ಆಗಿದೆ ವಿಚಾರ ಅಂತ ಯತೀಂದ್ರ ಏನು ಹೇಳಿದ್ದಾರೆ ನೋಡಿ ಆಸ್ತಿ ಮೇಲೆ ವ್ಯಾಮೋಹ ಇಲ್ಲವೆಂದ ಸಿಎಂ ವಾಮ ಮಾರ್ಗದಲ್ಲಿ ಆಸ್ತಿ ಮಾಡಲು ಆಗ್ತಿರಲಿಲ್ವ ಪಬ್ಲಿಕ್ ಸಂದರ್ಶನದಲ್ಲಿ ಸಿಎಂ ತಿರುಗೇಟ್ ಮೈಸೂರಿನ ಮೂಡಾ ಸೈಟ್ ಕೋಲಾಹಲದ ಬೆನ್ನಲ್ಲೇ ಪಬ್ಲಿಕ್ ಟಿವಿಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ ಮೈಸೂರು ಸಮಾವೇಶಕ್ಕೂ ಮುನ್ನ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಿಎಂ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದೆ ಎರಡು ಬಾರಿ ಉಪಮುಖ್ಯಮಂತ್ರಿಯಾಗಿದ್ದೆ ಎರಡು ಬಾರಿ ವಿಪಕ್ಷ ನಾಯಕನಾಗಿದ್ದೆ ಹದಿನೈದು ಬಜೆಟ್ ಮಂಡಿಸಿದ್ದೇನೆ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಆಸ್ತಿ ಮೇಲೆ ವ್ಯಾಮೋಹವಿಲ್ಲ ವಾಮ ಮಾರ್ಗದಲ್ಲಿ ಮಾಡೋದಾಗಿದ್ದರೆ ಮಾಡಬಹುದಿತ್ತು ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಕಪ್ಪು ಚುಕ್ಕಿ ಇಲ್ಲದಂಥ ರಾಜಕೀಯ ಜೀವನ ನಡೆಸಿದಂಥ ಅವರಿಗೆ ತೆರೆದ ಪುಸ್ತಕದಂಥ ರಾಜಕೀಯ ಜೀವನ ಇಟ್ಕೊಂಡಂಥ ಅವರಿಗೆ ಯಾಕೆ ಸರ್ ಈ ಸಂದರ್ಭದಲ್ಲಿ ಇಂಥ ಒಂದು ಸವಾಲು ಎದುರಾಯಿತು ನಾನು ನಲವತ್ತು ವರ್ಷದಿಂದ ಅಧಿಕಾರದಲ್ಲಿದ್ದೀನಿ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಎರಡು ಸಾರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ನಾನು ಆಸ್ತಿ ಮೇಲೆ ವ್ಯಾಮೋಹ ಇದ್ದಿದ್ದರೆ ಮಾಡ್ಕೋಬೋದಾಗಿತ್ತಲ್ಲ ಬೇಕಾದಷ್ಟು ಮಾಡ್ಕೊ ಇತ್ತು ವಾಮ ಮಾರ್ಗದಿಂದ ಮಾಡಬೇಕು ಅನ್ನಾಗಿದ್ದರೆ ನಾನು ಯಾವತ್ತೂ ಕೂಡ ನಾನಾಗಲಿ ನಮ್ಮ ಕುಟುಂಬ ವರ್ಗದವರಾಗಲಿ ಮನುವಾದಿಗಳು ಜಾತಿವಾದಿಗಳ ಹುನ್ನಾರ ನನ್ನ ವರ್ಚಸ್ಸಿಗೆ ಧಕ್ಕೆ ತರಲು ಸಾಧ್ಯವಿಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಎಂದ ಸಿಎಂ ಇನ್ನು ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿಯವರು ಶೋಷಿತರು ಬಡವರ ವಿರೋಧಿಗಳು ಮನುವಾದಿಗಳಿಗೆ ಯಾವ ಸಿದ್ಧಾಂತ ಇದೆ ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಜೆಡಿಎಸ್ನವರು ಜಾತಿವಾದಿಗಳು ಪಾಳೆಗಾರಿಕೆ ಮನೋವೃತ್ತಿ ಇರುವವರು ಮನುವಾದಿಗಳು ಜಾತಿವಾದಿಗಳು ಸೇರಿ ನನ್ನನ್ನು ಹಾಗೂ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನನ್ನು ರಾಜಕೀಯವಾಗಿ ಮುಗಿಸಿದ್ರೆ ಕಾಂಗ್ರೆಸ್ ಮುಗಿಸಲು ಸಾಧ್ಯವಾಗುತ್ತೆ ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ಸಿಎಂ ಕುಟುಕಿದ್ದಾರೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ದುರುದ್ದೇಶ ವಿಫಲವಾಗಲಿದೆ ಅಂತಲೂ ಸಿಎಂ ಹೇಳಿದ್ದಾರೆ ಬಿಜೆಪಿ ಜೊತೆಗೆ ನಿಮ್ಮದು ಸೈದ್ಧಾಂತಿಕ ಸಮರ ಹಾಗೆ ಜೆಡಿಎಸ್ ಒಂದು ಸಾಂಪ್ರದಾಯಿಕ ಸಮರ ಕೂಡ ಇದೆ ಇಬ್ಬರು ಶೋಷಿತರ ಪರವಾಗಿ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಇರಬೇಕು ಅದಿಲ್ವೇ ಇಲ್ಲ ಅವರು ಶೋಷಿತರ ವಿರೋಧಿಗಳು ಬಡವರ ವಿರೋಧಿಗಳು ಜೆಡಿಎಸ್ನವರು ಇದರಲ್ಲಿ ಜಾತಿವಾದಿಗಳು ಮತ್ತು ಫ್ಯೂಡಲ್ಸ್ ಪಾಳೆಗಾರಿಕೆ ಮನೋವೃತ್ತಿ ಇರತಕ್ಕ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಸಿದ್ದರಾಮಯ್ಯನಿಗೆ ಮಸಿ ಬಳದು ಅವರನ್ನು ರಾಜಕೀಯವಾಗಿ ಮುಗಿಸಿದ್ರೆ ಸರ್ಕಾರ ತಗಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅವರು ಆ ಭ್ರಮೆನಲ್ಲಿ ಅವರು ಸಕ್ಸೀಡ್ ಆಗಲ್ಲ ಬಿಜೆಪಿ ಕಾಲದ ಇಪ್ಪತ್ತೊಂದು ಪ್ರಕರಣಗಳ ತನಿಖೆ ಕಾನೂನು ಚೌಕಟ್ಟಿನಲ್ಲೇ ಶಿಕ್ಷೆ ಸಿಎಂ ಇನ್ನು ಬಿಜೆಪಿ ಕಾಲದ ಹಗರಣಗಳ ತನಿಖೆ ನಡೆಸಿ ಶಿಕ್ಷೆ ಕೊಡಿಸುವ ಎಚ್ಚರಿಕೆಯನ್ನು ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಬೋವಿ ನಿಗಮ ನಲವತ್ತು ಪರ್ಸೆಂಟ್ ಕಮಿಷನ್ ಬಿಟ್ಕಾಯಿನ್ ಕೋವಿಡ್ ಹಗರಣ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಕೇಸ್ ತನಿಖೆ ನಡೀತಾ ಇದೆ ಎಲ್ಲ ಪ್ರಕರಣಗಳನ್ನು ನಾವು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇವೆ ಕಾನೂನು ಚೌಕಟ್ಟಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವ ಕೆಲಸ ಮಾಡ್ತೇವೆ ನಾವು ಕೂಡ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಎದುರಿಸುತ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಿಂದಿನ ಸರ್ಕಾರಗಳಲ್ಲಿ ಅವರು ನಡೆದಂಥ ಪ್ರಕರಣಗಳ ಬಗ್ಗೆ ಹಗರಣಗಳ ಬಗ್ಗೆ ತಾವು ಮಾಡ್ತಿರುವಂಥ ಆರೋಪನ ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಾ ತನಿಖೆಗಳನ್ನ ಎ ಪಿ ಎಂಸಿನಲ್ಲಿ ತನಿಖೆ ನಡೀತಾ ಇದೆ ಗೋವಿ ಅಭಿವೃದ್ಧಿ ನಗಮದಲ್ಲಿ ತನಿಖೆ ನಡೀತಾ ಇದೆ ಅದು ತನಿಖೆ ನಡೀತಾ ಇದೆ ಬಿಟ್ಕಾಯಿನ್ ತನಿಖೆ ನಡೀತಾ ಇದೆ ಕೋವಿಡ್ ತನಿಖೆ ನಡೀತಾ ಇದೆ ದೇವರಾಜ್ ಹರ್ಸ್ ಟರ್ಮಿನಲ್ ಅದು ತನಿಖೆ ನಡೀತಾ ಇದೆ ಇವೆಲ್ಲ ನಡೀತಾ ಇದ್ದಾವೆ ಬಟ್ ಕಾನೂನು ರೀತಿಯ ಕಾನೂನು ಚೌಕಟ್ಟಿನ ಅವ್ರಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಇದು ದುರುದ್ದೇಶದಿಂದ ರಾಜಕೀಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ಲೀಗಲಿ ಪೊಲಿಟಿಕಲಿ ಎದುರಿಸ ನಮ್ಮಪ್ಪ ತಪ್ಪೇ ಮಾಡಿಲ್ಲ ಎಂದ ಯತೀಂದ್ರ ಸೈಟ್ ಅಕ್ರಮವಾಗಿದ್ದರೆ ವಾಪಸ್ ಪಡೆಯಲಿ ಅಪ್ಪ ಅಮ್ಮನಿಗೆ ಬೇಸರವಾಗಿದೆ ಎಂದ ಯತೀಂದ್ರ ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಸಿಎಂ ಪುತ್ರ ಹಾಗೂ ಮೇಲ್ಮನೆ ಸದಸ್ಯ ಯತೀಂದ್ರ ನಮ್ಮಪ್ಪ ಯಾವುದೇ ತಪ್ಪು ಮಾಡಿಲ್ಲ ಅಪ್ಪನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಳಂಕ ಬಂದಿಲ್ಲ ಮೂಡಾ ಸೈಟಲ್ಲಿ ಅಕ್ರಮವಾಗಿದ್ದರೆ ವಾಪಸ್ ಪಡೆಯಲಿ ರಾಜಕೀಯ ಕೆಸರೆರ್ಚಾಟದಿಂದ ಅಪ್ಪ ಅಮ್ಮನಿಗೆ ಬೇಸರವಾಗಿದ್ದು ನಾವು ಹೆದರ್ಕೊಂಡು ಕೂರಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿದ್ದಾರೆ ಅವರೇನು ತಪ್ಪು ಮಾಡಿ ಆರೋಪ ಬಂದಿದ್ರೆ ಅವಾಗ ಅವರು ಹೆದರ್ಕೋಬೇಕು ಅಥವಾ ಮಾನಸಿಕವಾಗಿ ಕುಗ್ಗಬೇಕು ಬಟ್ ಅಫ್ಕೋರ್ಸ್ ಒಂದು ಸ್ವಲ್ಪ ಬೇಸರ ಆಗಿದೆ ಯಾಕೆಂತಂದ್ರೆ ಅವ್ರು ಯಾವತ್ತೂ ಕೂಡ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸಿದ್ದಿಲ್ಲ ಯಾರೂ ಕೂಡ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ದಿಲ್ಲ ತಂದೆಯವರಿಗೆ ಈಗಾಗಲೇ ಹೇಳಿದ್ನಲ್ಲ ಅವ್ರು ನಲವತ್ತಾರು ವರ್ಷಗಳ ರಾಜಕೀಯದಲ್ಲಿ ಜನರಲ್ಲಿ ಯಾವುದೂ ಕಪ್ಚುಕೆ ಬಿದ್ದಿಲ್ಲ ಆದರೆ ಇವತ್ತು ಸುಳ್ಳು ಆರೋಪ ಮಾಡಿ ಅವ್ರನ್ನ ಭ್ರಷ್ಟಾಚಾರದಿಂದ ಬಿಂಬಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಖಂಡಿತ ಬೇಸರ ಆಗಿದೆ ಬಟ್ ಹಾಗಂತ ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ ಜೆ ಬಿಜೆಪಿ ಪಾದಯಾತ್ರೆ ಮೈಸೂರಿಗೆ ತಲುಪುವ ಹೊತ್ತಲ್ಲೇ ಸಿದ್ದರಾಮಯ್ಯ ಹಾಗೂ ಕುಟುಂಬ ಸ್ಪಷ್ಟ ಸಂದೇಶ ರವಾನಿಸಿದೆ ಈ ಮೂಲಕ ಹೋರಾಟಕ್ಕೂ ಮುಂದಾಗುವ ಸುಳಿವು ಕೂಡ ಕೊಟ್ಟಿದೆ Bureau report, public TV.